ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಾನು ಹರೀಶ್ ನಾಗರಾಜ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾನ್ ಸ್ಟಾಪ್ ನಿಮ್ಮ ನ್ಯೂಸ್ ಸೆಟ್ಟಿಂಗ್ ಕನ್ನಡದಲ್ಲಿ ಇಡೀ ಬಜೆಟ್ನ ವಿಶ್ಲೇಷಣೆ ಬಜೆಟ್ ಬಗ್ಗೆ ಮಾಹಿತಿ ಸರಳ ರೀತಿಯಲ್ಲಿ ಅನಲೈಸ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ ವೇದಿಕೆಯಲ್ಲಿ ಚರ್ಚೆ ಕೂಡ ನಡೆಸ್ತಾಯಿದ್ದೀವಿ ಜೊತೆಗೆ ದೂರದ ದೆಹಲಿಯ ಸಂಸತ್ನಲ್ಲಾಗುತ್ತಿರುವ ಎಲ್ಲ ಬೆಳವಣಿಗೆಯನ್ನು ಕೂಡ ತೋರಿಸ್ತಾ ಇದ್ದೀವಿ ಆ ಎಲ್ಲ ನಾನ್ ಸ್ಟಾಪ್ ಲೈವ್ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನ್ಯೂಸ್ ಏಯ್ಟೀನಲ್ಲಿ ನ್ಯೂಸ್ ಏಯ್ಟೀನ್ ಕನ್ನಡದಲ್ಲಿ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಕೆಲವೇ ಹೊತ್ತಿನ ಮುಂಚೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ರು ಗ್ರೀನ್ ಸಿಗ್ನಲ್ ಪಡ್ಕೊಂಡ್ರು ಅದಾದ ಮೇಲೆ ಅದನ್ನು ಕ್ಯಾಬಿನೆಟಲ್ಲಿ ಮಂಡನೆ ಮಾಡಿದ್ರು ಅಲ್ಲಿಂದ ಒಪ್ಪಿಗೆ ಪಡ್ಕೊಂಡ್ರು ತದನಂತರ ನಂತರ ಅದನ್ನೀಗ ಸಂಸತ್ಗೆ ತೆಗೆದುಕೊಂಡು ಬರೋರಿದ್ದಾರೆ ಕೌಂಟ್ ಡೌನ್ ಸ್ಟಾರ್ಟ್ಸ್ ಇನ್ ನೂರ ಎಂಬತ್ತು ಸೆಕೆಂಡುಗಳ ಕೌಂಟ್ ಡೌನ್ ಅದು ಈ ಬಾರಿ ಏನೇನೆಲ್ಲ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿ ಕರೋನಾ ಸಂದರ್ಭದ ಈ ಸಂದರ್ಭದ ಈ ಕ್ಲಿಷ್ಟಕರ ಬೆಳವಣಿಗೆಯಲ್ಲಿ ಇದನ್ನು ಸುಲಲಿತವಾಗಿ ಬಜೆಟ್ನ ಮಂಡನೆ ಮಾಡಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗ್ತಾರಾ ಎಲ್ಲರ ನಿರೀಕ್ಷೆಯಂತೂ ಇದ್ದೇ ಇರುತ್ತೆ ಎಲ್ಲ ವಲಯಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಅದೆನ್ನು ಅದೆಲ್ಲವನ್ನೂ ಕೂಡ ಕೊಡೋದಕ್ಕೆ ಏನೆಲ್ಲ ನಿರ್ಧಾರಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ತೆಗೆದುಕೊಳ್ತಾರೆ ಎರಡು ದೃಶ್ಯ ಏನಪ್ಪಾ ಅಂದರೆ ಸಂಸತ್ ಒಳಭಾಗಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿ ಭವನದಿಂದ ಹೋಗುತ್ತಿರುವ ದೃಶ್ಯ ಬಲಭಾಗದಲ್ಲಿ ಕೆಲವೇ ಹೊತ್ತಿನ ಮುಂಚೆ ಕ್ಯಾಬಿನೆಟ್ ಸಭೆಗೆ ನರೇಂದ್ರ ಮೋದಿಯವರು ಹೋಗುತ್ತಿದ್ದ ದೃಶ್ಯ ಈಗಾಗಲೇ ಅಲ್ಲಿ ಕ್ಲಿಯರೆನ್ಸ್ ತೆಗೆದುಕೊಂಡು ಆಗಿದೆ ಅಲ್ಲಿಂದ ನೇರವಾಗಿ ಇದೀಗ ನೆಕ್ಸ್ಟ್ ಒಂದು ಸ್ವಲ್ಪ ತಲ್ಲಿ ಪಂಚ್ ಮಾಡೋದು ಏನಪ್ಪ ಅಂದರೆ ಅದು ಲೋಕಸಭೆಯ ಒಳಭಾಗದ ದೃಶ್ಯ ಆಗಿರುತ್ತೆ ಅಲ್ಲಿ ಎಲ್ಲವನ್ನೂ ಕೂಡ ಕೊಡೋದಕ್ಕೆ ಅವರು ಕೂಡ ಸಜ್ಜಾಗಿದ್ದೇ ಇರ್ತಾರೆ ಲೆಟ್ಸ್ ಎ ಕೌಂಟ್ ಆನ್ ಸ್ಟಾರ್ಟ್ಸ್ ಇನ್ನೊಂದು ಒಂದು ನಿಮಿಷನೂ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಲೆಟ್ಸ್ ಆಲ್ ವೈಟಿಂಗ್ ಸಂಕೇತ ಎಣಗಿ ಅವರೇ ಎನಿಥಿಂಗ್ ಟು ಸೇ ಫೈನಲ್ ವರ್ಡ್ ನೋಡಿ ಈಗ ಡಿಸ್ಇನ್ವೆಸ್ಟ್ಮೆಂಟ್ ಗೆ ಏನಾದ್ರೂ ಆದ್ಯತೆ ಕೊಟ್ರೆ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಸದ್ಯ ಅನ್ಸುತ್ತೆ ಇಲ್ಲ ನನಗನ್ಸುತ್ತೆ ಎರಡನೇದ್ದು ಈ ಕೃಷಿಗೆ ಸಂಬಂಧಪಟ್ಟಂತದ್ದು ಏನಿದೆ ಅವ್ರ ಮನವೊಲಿಕೆಗೆ ಪ್ರಯತ್ನ ಮಾಡಬೇಕು ಅಂತ ಏನಂದ್ರೆ ಅವ್ರಿಗೆ ಅವ್ರ ಸಪೋರ್ಟಿಂಗ್ ಪ್ರೈಸ್ ಆಗಲಿ ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರ್ ಅವ್ರ ಮೇಲೆ ಡಿಪೆಂಡ್ ಇರುವಂತ ಯಾವ್ದಿದಾವೆ ಅವ್ರಿಗೆ ಚೈತನ್ಯ ತುಂಬಿದ್ರೆ ರೈತರಿಗ ಚೈತನ್ಯ ತುಂಬಿದಂಗೆ ಅಂತ ನಾನು ಹೇಳ್ಬಹುದು ಅವ್ ಎರಡು ವಿಚಾರಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ನನ್ನ ಅಪೇಕ್ಷೆ ಫೆಂಟಾಸ್ಟಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಂಕೇತ ಕಾಂಗ್ರೆಸ್ ಕಾಂಗ್ರೆಸ್ನ ವಕ್ತಾರರು ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ನ ವಕೀಲರು ಕೂಡ ಲೆಟ್ಸ್ ಗೋ ಇದೀಗ ಈ ಕ್ಷಣ ಫೈನಲ್ ಆ ಕೌಂಟ್ ಡೌನ್ ಅಲ್ಲಿ ಬರ್ತಾ ಇದೀವಿ ಹಾಗಾಗಿ ಎನಿ ಮೊಮೆಂಟ್ ನಮ್ಮ ನ್ಯೂಸ್ ಏಯ್ಟಿನ್ ಕನ್ನಡದ ಚಾನಲ್ ಪಂಚ್ ಆಗುತ್ತೆ ಸಂಸತ್ ಒಳಭಾಗದ ದೃಶ್ಯ ಆಗ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಓದೋಕ್ಕೆ ಶುರು ಮಾಡ್ತಾರೆ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಪೇಪರ್ಲೆಸ್ ಅಂದರೆ ಯಾವುದೇ ಮುದ್ರಣ ಇಲ್ಲದೆ ಅದನ್ನು ಡಿಜಿಟಲ್ ಆಗಿ ಓದೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿನೇ ಅವರ ಕೈಯಲ್ಲಿ ಸ್ಮಾರ್ಟ್ ಇಂಡಿಯಾ ಅಫ್ಕೋರ್ಸ್ ರೋಹಿತ್ ಸರ್ ಇದೊಂದು ಹೊಸ ಬೆಳವಣಿಗೆ ಹೆಂಗೆ ನೋಡೋಕೋದ್ರೆ ಲೆಟ್ಸ್ ಗೋ ಲೈವ್ ಇದೀಗ ಸಂಸತ್ ಒಳಭಾಗಕ್ಕೆ ಹೋಗ್ತಾ ಇದೀವಿ ಲೈವ್ ನ್ಯೂಸ್ ಏಟಿಂಗ್ ಕನ್ನಡದ ಅಲ್ಲಿ